ಸಿಎಂ ಬೊಮ್ಮಾಯಿಯನ್ನ ಭೇಟಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ. ಸಿಡಿ ಪ್ರಕರಣ ಸಿಬಿಐಗೆ ವಹಿಸುವಂತೆ ಸಾಹುಕಾರ್ ಬಿಗಿಪಟ್ಟಣ ಹಿಡಿದಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಅಷ್ಟೆಲ್ಲ ಕೇಳಿಕೊಳ್ಳತಾ ಇದ್ದಾರೆ ಸಿಡಿ ಪ್ರಕರಣವನ್ನ ಸಿಬಿಐ ಕೊಡಿ ಅಂತ. ಆದರೂ ಅವರದೇ ಪಕ್ಷ ಆಡಳಿತದಲ್ಲಿದೆ, ಆದರೂ ಯಾಕೆ ಕೊಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಇವತ್ತು ರಾಜ್ಯಕ್ಕೆ ಅಮಿತ್ ಶಾ ಆಗಮಿಸುತ್ತಾ ಇರುವಂತ ಹಿನ್ನೆಲೆ ಸಿಎಂ ಮೂಲಕ ಅಮಿತ್ ಶಾ ಅವರಿಗೆ ಒತ್ತಾಯ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಸರ್ ಹೆಂಗಾದರೂ ಮಾಡಿ ಸಿಡಿ ಪ್ರಕರಣನ ಸಿಬಿಐ ಕೊಡಿ ಅಂತ ಹೇಳಿ ಆಚಿನಗರ ನಿವಾಸದಲ್ಲಿ ಸಿಎಂ ಅನ್ನ ಭೇಟಿಯಾಗಿದ್ರು ರಮೇಶ್ ಜಾರಕಿಹೊಳಿ. ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹೇಗಾದರೂ ಮಾಡಿ ಈ ಸಿಡಿ ಪ್ರಕರಣವನ್ನ ಸಿಬಿಐ ಗೆ ವಹಿಸಲೇಬೇಕು ಅಂತ ಹೇಳಿ ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ವಿರುದ್ಧ ಸಮರ ಸಾರ್ ಇರುವಂತ ರಮೇಶ್ ಜಾರಕಿಹೊಳಿ ಹೇಗಾದರೂ ಮಾಡಿ ಸಿಡಿ ಪ್ರಕರಣವನ್ನ ಸಿಬಿಐ ಗೆ ವಹಿಸಬೇಕು, ಡಿಕೆಶಿ ಅವರನ್ನ ಇಕ್ಕಟ್ಟಿಗೆ ಸಲ್ಲಿಸಬೇಕು ಅಂತ ಹೇಳಿ ಸಮರ ಸಾರಿದ್ದಾರೆ. ಬಟ್ ಆದರೂ ಕೂಡ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ರಾಜ್ಯ ಸರ್ಕಾರ ಯಾಕೋ ಸಿಬಿಐ ಗೆ ವಹಿಸೋ ತರ ಯಾವುದೇ ಆಲೋಚನೆಯಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಎಸ್ ನಮ್ಮ ಪ್ರತಿನಿಧಿ ರೂಪೇಶ್ ಇದರ ಬಗ್ಗೆ ಮಾಹಿತಿ ನೀಡ್ತಾರೆ. ರೂಪೇಶ್, ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ವಿರುದ್ಧ ಸಮರ ಸಾರಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಸಿಡಿ ಪ್ರಕರಣವನ್ನ ಸಿಬಿಐ ಗೆ ವಹಿಸಲೇಬೇಕು ಅಂತ ಬಿಗಿಪಟ್ಟಣ ಹಿಡಿದು ಕೂತಿದ್ದಾರೆ. ಯಾಕಂದ್ರೆ ನನ್ನ ಹತ್ರ ಆಡಿಯೋಗಳಿದೆ, ನನ್ನ ಹತ್ರ ಸಾಕ್ಷಿಗಳಿದೆ, ನಾನು ಅದೆಲ್ಲವನ್ನ ಕೂಡ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ. ಬಟ್ ಈ ಸಿಡಿ ಪ್ರಕರಣವನ್ನ ಸಿಬಿಐ ಗೆ ವಹಿಸಲೇಬೇಕು ಅಂತ ಹೇಳಿ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿ ಬಂದಿದ್ರು, ಅವರ ಹತ್ರನೂ ಮಾತುಕತೆಯನ್ನ ನಡೆಸಿದ್ರು, ಮತ್ತೆ ಇವತ್ತು ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ಸೊ ಈ ಸಿಡಿ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ನಿಲ್ಲಬಹುದು ಅಂತ ಸಿಂಧೂರ ಅಮಿತ್ ಶಾ ಅವರು ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಪುತ್ತೂರಿನಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳಿಗೆ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮತ್ತಷ್ಟು ಆಕ್ಟಿವ್ ಆಗಿದ್ರೆ, ಯಾಕಂದ್ರೆ ದೆಹಲಿಗೆ ಹೋಗಿ ಒಂದಿಷ್ಟು ದಾಖಲೆಗಳನ್ನ ಅಮಿತ್ ಶಾ ಅವರಿಗೆ ಕೊಟ್ಟು ಬಂದಿರಂತ ಹೇಳಾಗ್ತಾ ಇತ್ತು. ಆದ್ರೆ ಕರ್ನಾಟಕ ಬಂದಾಗಲೂ ಕೂಡ ಸಿಡಿ ಕೇಸ್ ಅನ್ ಡೆವಲಪ್ಮೆಂಟ್, ಯಾಕಂದ್ರೆ ಮೊನ್ನೆ ಅಮಿತ್ ಶಾ ಅವರು ಸಿಡಿ ಒಂದಿಷ್ಟು ದಾಖಲೆಗಳನ್ನ ಕೊಟ್ಟಾಗ ಯಾವುದೇ ಕಾರಣಕ್ಕೂ ಕೂಡ ರಿಪ್ಲೈಗಳನ್ನ ಮಾಡಿಲ್ಲ. ಯಾಕಂದ್ರೆ ಸಿಬಿಐಗೆ ಕೊಡ್ತೀನಿ ಅಂತಾನು ಕೂಡ ಹೇಳಿಲ್ಲ, ಸಿಬಿಐ ಕೊಡೋದು ಬೇಡ ಅಂತಾನು ಕೂಡ ಹೇಳಿಲ್ಲ, ನೋಡೋಣ ಅಂತ ಹೇಳಿ ಎಷ್ಟನೇ ಹೇಳಿದ್ರು. ಹೀಗಾಗಿ ಸಿಎಂ ಮೂಲಕ ಹೋಗಿ ಮತ್ತೊಮ್ಮೆ ಇವತ್ತು ಭೇಟಿ ಮಾಡಿ ಸಿಎಂ ಅವರನ್ನು ಭೇಟಿ ಮಾಡಿ ಇಲ್ಲಿ ಸಿಡಿ ಪ್ರಕರಣವನ್ನ ಸಿಬಿಐಗೆ ಕೊಡ್ಲೇಬೇಕು ಅಂತ ಒತ್ತಾಯವನ್ನ ಹಾಕ್ತಾರೆ. ಅದಕ್ಕೆ ಸಿಎಂ ರಿಪ್ಲೈ ಇಂಟ್ರೆಸ್ಟಿಂಗ್ ಆಗಿದೆ ಸಿಂಧೂರ. ಇಲ್ಲಿ ಸಿಎಂ ಹೇಳ್ತಕ್ಕಂಥದ್ದು ನೋಡೋಣ, ಯಾಕಂದ್ರೆ ಅವಕಾಶ ಸಿಕ್ಕಿದ್ರೆ ಮಾತನಾಡ್ತೀನಿ ಅಂತಲೇ ಹೇಳಿದ್ದಾರೆ. ಆದ್ರೆ ಒಂದಿಷ್ಟು ಮೂಲಗಳ ಪ್ರಕಾರವಾಗಿ ಸಿಡಿ ಬಗ್ಗೆ ಒಂದಿಷ್ಟು ದಾಖಲೆಗಳನ್ನು ಕೂಡ ತರ್ಸ್ಕೊಂಡಿದ್ದಾರೆ ಅನ್ನೋಂತ ಮಾಹಿತಿಗಳು ಸಿಗ್ತಾ ಇದೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಇನ್ವಾಲ್ವ್ ಆಗಿರ್ತಕ್ಕಂತ ಸುಳಿವುಗಳು ಸಿಗ್ತಾ ಇಲ್ಲ, ಯಾಕಂದ್ರೆ ಅದನ್ನು ಪ್ರೂವ್ ಮಾಡೋದು ಕೂಡ ಕಷ್ಟ. ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವರು ಬಳಸ್ಕೊಂಡಿರ್ಬಹುದು, ಯಾಕಂದ್ರೆ ರಾಜಕೀಯ ವೈರಿ ರಮೇಶ್ ಜಾರಕಿಹೊಳಿ ಹೇಳಿಕೆ ಈ ಒಂದು ಸಿಡಿ ಪ್ರಕರಣವನ್ನ ಬಳಸ್ಕೊಂಡಿರ್ಬಹುದು. ಆದರೆ ಡಿ ಕೆ ಶಿವಕುಮಾರ್ ಅವರೇ ಮುಂದೆ ಬಿಟ್ಟು ಸಿಡಿಯನ್ನ ಮಾಡಿಸಿದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇಲ್ಲ. ರೂಪೇಶ್, ಈಗ ಇವರದ್ದೇ ಆಡಳಿತ ಪಕ್ಷ ಇದೆ ರಾಜ್ಯದಲ್ಲಿ, ಬಿಜೆಪಿ ಪಕ್ಷನೇ ಆಡಳಿತ ನಡೆಸ್ತಾ ಇದೆ, ಆದ್ರೂ ಕೂಡ ಸಿಬಿಐ ಗೆ ವಹಿಸಿ ಅಂತ ಕೇಳ್ಕೊಳ್ತಾ ಇದ್ರು, ವಹಿಸಬಹುದಾಗಿತ್ತಲ್ಲ. ಆ ರೀತಿ ಏನಾದ್ರೂ ಇತ್ತು ಅಂತಂದ್ರೆ ರಾಜ್ಯ ಸರ್ಕಾರ ಸಿಬಿಐ ಕೊಡಬಹುದಾಗಿತ್ತು. ಈ ಸಿಂಧೂರ್ ಒಂದು ಅಂಶವನ್ನ ಗಮನಿಸಬೇಕು, ಯಾಕಂದ್ರೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಕ್ಕಂಥದ್ದು ಸಿಡಿ ಪ್ರಕರಣದ ರಮೇಶ್ ಜಾರಕಿಹೊಳಿ ಪ್ರತಿಷ್ಠೆಯ ಪ್ರಶ್ನೆ. ರಮೇಶ್ ಜಾರಕಿಹೊಳಿ ಮಾನ ಸ್ವಲ್ಪ ಮಟ್ಟಕ್ಕೆ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಹರಾಜ ಆಗಿರ್ತಕ್ಕಂಥದ್ದು. ಹೀಗಾಗಿ ಅದಾದ ನಂತರ ಅದನ್ನ ಯಾಕಂದ್ರೆ ಸಿಬಿಐಗೆ ತನಿಖೆ ಕೊಟ್ರೆ ನಾನು ಒಂದು ನನ್ನನ್ನು ಪ್ರೂವ್ ಮಾಡ್ಕೊಳ್ಬಹುದು, ಯಾಕಂದ್ರೆ ಷಡ್ಯಂತ್ರ ಆಯ್ತು ಅನ್ನೋದನ್ನ ತೋರಿಸ್ಬೋದು ಜನರ ಮುಂದೆ. ಹೀಗಾಗಿ ಹೈಕಮಾಂಡ್ ಕೂಡ, ಯಾಕಂದ್ರೆ ಎಲೆಕ್ಷನ್ ಮುಗಿಯೋದ್ರ ಒಳಗಡೆ ಏನಾದ್ರೂ ಸಿಬಿಐ ತನಿಖೆ ಮುಗಿಯೋದಿಲ್ಲ, ಒಂದ್ 2-3 ವರ್ಷಗಳ ಕಾಲ ಮುಂದುವರಿತದೆ. ಹೀಗಾಗಿ ತನ್ನ ವಿರುದ್ಧ ಇರ್ತಕ್ಕಂತ ಕಳಂಕವನ್ನು ತಕ್ಕೊಳ್ಬೇಕು. ತನಿಖೆ ಆಗ್ತಾ ಇದೆ, ಸಿಬಿಐ ತನಿಖೆ ಆಗ್ತಾ ಇದೆ, ಶಿಕ್ಷೆ ಕೊಡಿಸ್ತೀನಿ ಅಂತೇಳಿ ಚುನಾವಣೆವರೆಗೂ ಕೂಡ ಹೇಳ್ಕೊಳ್ಬಹುದು. ಅದೇ ಒಂದಿಷ್ಟು ಈ ಫ್ಯಾಕ್ಟರ್ ಚುನಾವಣೆ ವೇಳೆಯಲ್ಲಿ ಬೆಳಗಾವಿ ಮತ್ತೆ ರಮೇಶ್ ಜಾರಕಿಹೊಳಿ ಎಲ್ಲೆಲ್ಲ ಪ್ರಭಾವ ಬೀರುತ್ತಾರೆ ಆ ಸಂದರ್ಭದಲ್ಲಿ ಆ ಕ್ಷೇತ್ರಗಳಲ್ಲಿ ಈ ಒಂದು ಸಿಡಿ ವಿಚಾರವನ್ನ ಮುಂದಿಡುವುದು ರಮೇಶ್ ಜಾರಕಿಹೊಳಿ ಸ್ಟ್ರಾಟಜಿ. ಆದ್ರೆ ಇದು ಬಿಜೆಪಿ ಏನು ಲಾಭ ಅಂತೇಳಿ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ರಾಜ್ಯ ಸರ್ಕಾರನೇ ತನಿಖೆ ನಡೆಸ್ತಾ ಇದೆ. ರಾಜ್ಯ ಸರ್ಕಾರದ ಒಂದು ಯೂನಿಟ್ ತನಿಖೆ ನಡೆಸಿರುವಾಗ ಮತ್ತೆ ಸಿಬಿಐ ಕೊಡುದು ಸರಿ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಕೂಡ ಅನಿಸ್ತಾ ಇದೆ. ರೈಟ್ ರೂಪೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.